ನಮ್ಮ ಧರ್ಮ ಚಾನೆಲ್ ಆಗಿ 4 ಅಂಕಿಗಳಿರುವಂತಹ ನಂಬರ್ಗಳನ್ನು ತೆಗೆಯೋದು ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಸಂಖ್ಯೆಗಳು ಯಾವ ರೀತಿ ಇರುತ್ತದೆ ಎಂದರೆ, ಈ ನಂಬರ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬಳಸಿಕೊಂಡರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತದೆ. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಹೆಚ್ಚಾಗಿದ್ದರೆ ಆ ಸಮಯದಲ್ಲಿ ನೀವು ಈ ಸಂಖ್ಯೆಗಳನ್ನು ಬಳಸಿಕೊಂಡರೆ ಹಣದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ನಿಮ್ಮ ಜನ್ಮ ತಿಥಿಗಳ ಅನುಸಾರವಾಗಿ ವಿಶೇಷವಾದ ಸಂಖ್ಯೆಗಳನ್ನು ನೀವು ತಿಳಿದುಕೊಂಡರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತದೆ ಮತ್ತು ಧನಪ್ರಾಪ್ತಿಗಳ ದಾರಿ ಖಂಡಿತವಾಗಿ ತೆರೆಯುತ್ತದೆ. ಈ ವಿಶೇಷವಾದ ಸಂಖ್ಯೆಗಳನ್ನು ನೀವು ಬಳಸಿಕೊಂಡರೆ ಇದು ನಿಮಗೆ ಹಲವಾರು ಕಾರ್ಯಗಳಲ್ಲಿ ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಈ ವಿಷಯದ ಬಗ್ಗೆ ಯಾರಿಗೂ ತಿಳಿದಿರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಯಾರಿಗೂ ಗೊತ್ತಿಲ್ಲದ ಕೆಲವು ಸಂಖ್ಯೆಗಳು ಅಡಗಿರುತ್ತದೆ. ವ್ಯಕ್ತಿಯ ಜನನವಾದಾಗ ಅವರ ಹಿಂದೆಯೂ ಕೆಲ ಅದೃಷ್ಟದ ಸಂಖ್ಯೆಗಳು ಇರುತ್ತದೆ. ಮನುಷ್ಯನ ಜೀವನದಲ್ಲಿ ಎಷ್ಟೇ ಘಟನೆಗಳು ನಡೆದರೂ ಸರಿ, ಕೆಲವೊಂದು ವಿಷಯಗಳು ಮತ್ತು ನಿಮ್ಮ ಕಾರ್ಯಗಳು ಯಾವ ರೀತಿ ಇರುತ್ತದೆ ಎಂದರೆ, ಕೆಲವೊಮ್ಮೆ ಬೇಡ ಅಂದರೂ ಕೂಡ ಆ ರೀತಿಯ ಘಟನೆಗಳು ನಡೆದು ಹೋಗಿರುತ್ತದೆ. ಇದು ಕೇವಲ ಕೆಲವು ವಿಶೇಷವಾದ ಸಂಖ್ಯೆಗಳ ಮೂಲಕವೇ ಆಗಿರುತ್ತದೆ. ಇದೇ ರೀತಿಯಾಗಿ ನಿಮಗೆ ಈ ಒಂದು ಅನುಭವ ಕೂಡ ಆಗಿರಬಹುದು. ಕೆಲವು ದಿನಗಳು ನಿಮಗೆ ಅದೃಷ್ಟದ ದಿನಗಳಾಗಿರು, ಕೆಲವು ದಿನಗಳು ದುರಾದೃಷ್ಟದ ದಿನವಾಗಿರುತ್ತದೆ. ಕೆಲವು ನಂಬರ್ಗಳು ಯಾವ ರೀತಿ ಇರುತ್ತದೆ ಎಂದರೆ ನಿಮಗಾಗಿ ತುಂಬಾನೇ ಲಕ್ಕಿಯಾಗಿರುತ್ತದೆ. ಕೆಲವು ನಂಬರ್ಗಳು ನಿಮಗೆ ದುರ್ಭಾಗ್ಯವನ್ನ ಕೊಡುತ್ತದೆ. ಹೇಗೆ ನಿಮ್ಮ ಲಕ್ಕಿ ಸಂಖ್ಯೆಯನ್ನ ಪಡೆದುಕೊಳ್ಳಬೇಕು ಮತ್ತು ಅವುಗಳ ಬಳಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅವುಗಳ ಬಳಕೆಯಾಗುತ್ತದೆ, ಇದರ ಲಾಭಗಳೇನು ಅಂತ ತಿಳಿಯೋಣ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಸಮಸ್ಯೆಗಳು ಹೆಚ್ಚಾಗಿ ನಡೆಯುತ್ತಿದ್ದರೆ, ನಿರಂತರವಾಗಿ ಧನಹಾನಿಯಾಗುತ್ತಿದ್ದರೆ, ಈ ನಿಮ್ಮ ಲಕ್ಕಿ ಸಂಖ್ಯೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಲು ಶುರು ಮಾಡಿದರೆ ಇದರಿಂದ ಧನ ಸಂಪತ್ತಿನ ಆಕರ್ಷಣೆ ವೇಗವಾಗಿ ಆಗಲು ಶುರುವಾಗುತ್ತದೆ. ವಿಶೇಷವಾಗಿ ಈ ಸಂಖ್ಯೆಗಳನ್ನು ಯಾವ ಕಾರ್ಯಗಳಲ್ಲಿ ಬಳಸುತ್ತಾರೆ ಎಂದರೆ, ಯಾವ ವ್ಯಕ್ತಿಯ ಜೀವನದಲ್ಲಿ ಧನಹಾನಿ ಹೆಚ್ಚಾಗಿರುತ್ತದೆಯೋ, ಯಾರಿಗೆ ನೌಕರಿಯಲ್ಲಿ ಯಶಸ್ಸು ಸಿಗುತ್ತಿಲ್ಲವೋ ಆ ವ್ಯಕ್ತಿ ಈ ಸಂಖ್ಯೆಗಳನ್ನು ಮನಸ್ಸಿನಲ್ಲಿ ನಿರಂತರವಾಗಿ ಯೋಚನೆ ಮಾಡ್ತಾ ಹೋದರೆ ಅವರ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳುತ್ತದೆ. ಈ ಸಂಖ್ಯೆಯನ್ನು ನೀವು ರಾತ್ರಿ ಮಲಗುವ ಮುನ್ನ ಮತ್ತು ಮುಂಜಾನೆ ಎದ್ದ ತಕ್ಷಣ, ಈ ಸಮಯ ತುಂಬಾ ಮಹತ್ವಪೂರ್ಣ, ಶಕ್ತಿಶಾಲಿ ಮತ್ತು ತುಂಬಾನೇ ವಿಶೇಷವಾಗಿರುತ್ತದೆ. ಈ ಸಮಯದಲ್ಲಿ ಹಲವಾರು ಕ್ರಿಯೆಗಳನ್ನ ಮಾಡಲಾಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ತೊಂದರೆಗಳು ಇದ್ದೇ ಇರುತ್ತದೆ. ಒಂದು ವೇಳೆ ನೀವು ಆ ತೊಂದರೆಗಳ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತುಕೊಂಡರೆ ಕೇವಲ ಸಮಯ ಹಾಳಾಗುತ್ತದೆ ಹೊರತು ಏನೂ ಪ್ರಯೋಜನವಾಗುವುದಿಲ್ಲ. ಬದಲಿಗೆ ಆ ಸಮಸ್ಯೆಗಳು ಹೇಗೆ ದೂರವಾಗಬೇಕು ಎಂದು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ನಾವು ಹೇಳುವ ಈ ವಿಷಯಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಜೀವನದಲ್ಲಿ ಪ್ರಯೋಗ ಮಾಡಿ ಮತ್ತು ಇವುಗಳ ಲಾಭವನ್ನು ಪಡೆದುಕೊಳ್ಳಿರಿ. ನೀವು ರಾತ್ರಿ ಮಲಗುವ ಮುನ್ನ ನಾವು ತಿಳಿಸುವ ಸಂಖ್ಯೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ರಾತ್ರಿ ಮಲಗುವ ಸಮಯದಲ್ಲಿ ಯಾವಾಗ ನೀವು ನಿರಂತರವಾಗಿ ಆ ಸಂಖ್ಯೆಗಳನ್ನು ನೋಡುತ್ತೀರೋ, ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದರೆ, ಚಿಂತೆಗಳು ಕಾಡುತ್ತಿದ್ದರೆ, ಯಾವುದಾದರೂ ತೊಂದರೆಗಳು ಇದ್ದರೆ ಆ ಸಂಖ್ಯೆಗಳು ನಿಮ್ಮ ಚಿಂತೆಗಳನ್ನು, ತೊಂದರೆಗಳನ್ನು ಯಾವ ರೀತಿಯಾಗಿ ಎಳೆದುಕೊಳ್ಳುತ್ತದೆ ಎಂದರೆ ಅದರ ಅನುಭವ ಕೂಡ ನಿಮಗಾಗುತ್ತದೆ. ಹೇಗೆ ಆ ಸಂಖ್ಯೆಗಳನ್ನು ನೀವು ನೋಡುತ್ತಾ ನಿಮ್ಮ ಗಮನವನ್ನು ಅದರ ಮೇಲೆ ಕೇಂದ್ರೀಕರಿಸುತ್ತೀರೋ, ನಿಮ್ಮ ಎಲ್ಲ ಚಿಂತೆಗಳನ್ನು, ತೊಂದರೆಗಳನ್ನು ಆ ಸಂಖ್ಯೆಗಳು ತನ್ನೊಳಗೆ ಎಳೆದುಕೊಳ್ಳುವ ಅನುಭವ ಕೂಡ ನಿಮಗಾಗುತ್ತದೆ. ಇದೇ ಪ್ರಕಾರದಲ್ಲಿ ಮುಂಜಾನೆಯೂ ಸಹ ಅದೇ ಸಂಖ್ಯೆಗಳನ್ನು ಬಳಸಬೇಕು. ಮುಖ್ಯವಾದ ವಿಷಯವೇನೆಂದರೆ, ಆ ಸಂಖ್ಯೆಗಳಿಗೆ ನೀವು ಏನನ್ನೂ ಸಹ ಹೇಳಬಾರದು, ಏಕೆಂದರೆ ಅದು ನಿಮ್ಮದೇ ಸಂಖ್ಯೆಗಳಾಗಿರುತ್ತದೆ. ನಿಮ್ಮ ಜೀವನದ ಎಲ್ಲ ಕಥೆಗಳು ಆ ಸಂಖ್ಯೆಗಳಿಗೆ ಗೊತ್ತಿರುತ್ತದೆ. ಏನು ನಡೆಯುತ್ತಿರುತ್ತದೆಯೋ ಅದು ಕೂಡ ಅವುಗಳಿಗೆ ಗೊತ್ತಿರು. ಹಾಗಾಗಿ ಇಲ್ಲಿ ನಿಮ್ಮ ಕಥೆಯನ್ನ ಅವುಗಳಿಗೆ ಹೇಳಬಾರದು. ಅಂದರೆ ನನಗೆ ಹಣ ಬೇಕು, ನನಗೆ ತೊಂದರೆ, ಸಮಸ್ಯೆ ಇದೆ ಎಂದು ಹೇಳಬಾರದು. ನೀವು ಮಾಡಬೇಕಾಗಿರುವುದು ಕೇವಲ ನೀವು ಆ ಸಂಖ್ಯೆಗಳನ್ನು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ನೋಡುತ್ತಾ ಹೋಗಬೇಕು. ಆನಂತರ ಆ ಸಂಖ್ಯೆಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ಬೀಳುತ್ತಾ ಹೋಗುತ್ತದೆ. ಈ ಪ್ರಯೋಗದ ವಿಧಿ ಯಾವ ರೀತಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎಂದು ತಿಳಿದುಕೊಂಡಿದ್ದೀರಿ. ಈಗ ಯಾವ ರೀತಿಯಾಗಿ ಸಂಖ್ಯೆಗಳನ್ನು ತಯಾರು ಮಾಡಬೇಕು ಎಂದು ತಿಳಿಯೋಣ. ಉದಾಹರಣೆಗೆ, ನಿಮ್ಮ ಜನ್ಮ 25ನೇ ತಾರೀಕು ಆಗಿದೆ ಅಂದುಕೊಳ್ಳಿ. ಇಲ್ಲಿ ಮೊದಲನೆಯ ಸಂಖ್ಯೆ 25 ಆಗಿರುತ್ತದೆ. ಒಂದು ವೇಳೆ ನವೆಂಬರ್ ತಿಂಗಳಿನಲ್ಲಿ ಆಗಿದ್ದರೆ ಎರಡನೇ ಸಂಖ್ಯೆ 11 ಆಗಿದೆ. ಒಂದು ವೇಳೆ 1995ನೇ ಇಸ್ವಿಯಲ್ಲಿ ಆಗಿದ್ದರೆ ಇಲ್ಲಿ ನಿಮ್ಮ ಮೂರನೇ ಸಂಖ್ಯೆಯು 95 ಆಗಿರುತ್ತದೆ. ಇಲ್ಲಿ ನಿಮ್ಮ ಮುಖ್ಯ ಸಂಖ್ಯೆಗಳು ಈ ರೀತಿಯಾಗಿ ಬರುತ್ತದೆ: 25, 11, 1995. ಇದು ನಿಮಗಾಗಿ ಲಕ್ಕಿಯಾಗಿರುತ್ತದೆ. ಇಲ್ಲಿ ನೀವು ಇದನ್ನ ನೆನಪಿನಲ್ಲಿಡಿ. ಯಾವ ವರ್ಷದಲ್ಲಿ ನಿಮ್ಮ ಜನ್ಮ ಆಗಿರುತ್ತದೆಯೋ ವರ್ಷದ ಪ್ರಾರಂಭದಲ್ಲಿರುವಂತಹ 2 ಸಂಖ್ಯೆಗಳನ್ನು ತೆಗೆದುಹಾಕಬೇಕು. ಉದಾಹರಣೆಗೆ, ನಿಮ್ಮ ಜನನ 2010ರಲ್ಲಿ ಆಗಿದ್ದರೆ ಮೊದಲನೇ 2 ಸಂಖ್ಯೆಯಾದ 2 ಮತ್ತು 0ನ್ನು ತೆಗೆಯಬೇಕು. 1995ರಲ್ಲಿ ಆಗಿದ್ರೆ 1 ಮತ್ತು 9 ತೆಗೆದುಹಾಕಬೇಕು. ಅಂದರೆ ನಿಮ್ಮ ಇಸುವಿಯಲ್ಲಿ ಇರುವ ಮೊದಲ 2 ಸಂಖ್ಯೆಗಳನ್ನು ತೆಗೆದುಹಾಕಬೇಕು. ಇದೇ ನಿಮ್ಮ ಲಕ್ಕಿ ಸಂಖ್ಯೆ ಆಗಿರುತ್ತದೆ. ಯಾವಾಗ ಈ ವಿಷಯ ನಿಮಗೆ ತಿಳಿಯುತ್ತದೆಯೋ ಮನಸ್ಸಿನಲ್ಲಿಯೇ ಈ ಸಂಖ್ಯೆಗಳನ್ನು ನೀವು ಯೋಚನೆ ಮಾಡಲು ಶುರು ಮಾಡಬೇಕು. ನಿರಂತರವಾಗಿ ಆ ಸಂಖ್ಯೆಗಳನ್ನು ನೋಡಲು ಶುರು ಮಾಡಬೇಕು. ನಂತರ ಒಂದು ಕಾಗದವನ್ನು ತೆಗೆದುಕೊಳ್ಳಿರಿ. ಆ ಕಾಗದದ ಮೇಲೆ ಆ ಸಂಖ್ಯೆಗಳನ್ನು ಬರೆದುಕೊಳ್ಳಿ. ಎಲ್ಲಿ ನೀವು ಮಲಗುತ್ತೀರೋ ಅಲ್ಲಿ ಅಥವಾ ಎಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರೋ ಅಲ್ಲಿ ಆ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಮತ್ತು ನಿರಂತರವಾಗಿ ಆ ಸಂಖ್ಯೆಗಳ ಜೀವನದಲ್ಲಿ ತೊಂದರೆಗಳು ಬರುತ್ತದೋ ಆಗ ಆ ಸಂಖ್ಯೆಯನ್ನು ನೋಡಿ. ಯಾವಾಗ ನಿಮಗೆ ಮನಸ್ಸಿನಲ್ಲಿ ಚಿಂತೆಗಳು ಬರುತ್ತದೋ ಆಗ ಆ ಸಂಖ್ಯೆಗಳನ್ನು ನೋಡಿರಿ. ಇದನ್ನು ನಿರಂತರವಾಗಿ ನೋಡುತ್ತಲೇ ಹೋಗಿ. ನಿಮ್ಮ ಮನಸ್ಸಿನಲ್ಲಿ ಆ ಸಂಖ್ಯೆಗಳನ್ನು ಹಾಕಿಕೊಳ್ಳಿ. ಯಾವಾಗ ಆ ಸಂಖ್ಯೆಗಳು ತಾವಾಗಿಯೇ ಮನಸ್ಸಿನಲ್ಲಿ ಕೂತು ಬಿಡುತ್ತದೆಯೋ ಆಗ ನೀವು ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕೇವಲ ಅದೇ ಸಮಯದಿಂದ ಧನ ಸಂಪತ್ತಿನ ಆಕರ್ಷಣೆ ವೇಗವಾಗಿ ಆಗುತ್ತದೆ. ಇದು ವೇಗವಾಗಿ 1000 ಪಟ್ಟು ಹೆಚ್ಚುತ್ತದೆ. ನೀವು ಕೂಡ ಈ ಪ್ರಯೋಗವನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.